ಒಂಬತ್ತನೆಯ ತರಗತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಆದರದ ಸ್ವಾಗತ. ಇವತ್ತಿನ ಈ ಒಂದು ತರಗತಿಯಲ್ಲಿ ನಾವು ಕಲಿಕಾಂಶ 4, ಯುರೋಪಿನಲ್ಲಿ ಪುನರುಜ್ಜೀವನ, ಈ ಒಂದು ಕಲಿಕಾಂಶವನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಸಾಗೋಣ, ಬನ್ನಿ. ಸೊ ಮೊದಲು ವಿದ್ಯಾರ್ಥಿಗಳೇ, ಇಲ್ಲಿ ಪುನರುಜ್ಜೀವನ ಪರಿಣಾಮ ಕಲಿಕಾ ಹಾಳೆ 6 ನೋಡ್ತಾ ಇದ್ದೇವೆ. ಜ್ಞಾನ ಕ್ಷೇತ್ರದಲ್ಲಿ ಪುನರುಜ್ಜೀವನವು ಯುರೋಪಿನ ಮಧ್ಯಯುಗದ ಅಜ್ಞಾನದ ಕತ್ತಲೆಯನ್ನು ಅಂತ್ಯಗೊಳಿಸಿ ಆಧುನಿಕ ಯುಗವನ್ನು ಪರಿಚಯಿಸಿತು. ರಿಲಿಜಿಯನ್ ಸುಧಾರಣೆ, ಪುನರುಜ್ಜೀವನವು ಮತ ಸುಧಾರಣೆಗೆ ನಾಂದಿಯಾಯಿತು. ಮಾನವೀಯ ಮತ್ತು ವ್ಯಕ್ತಿ ಸ್ವಾತಂತ್ರ್ಯ, ಕ್ಯಾಥೋಲಿಕ್ ಚರ್ಚ್ನ ಮೂಢನಂಬಿಕೆ ಮತ್ತು ದಬ್ಬಾಳಿಕೆಯನ್ನು ಕೊನೆಗಾಣಿಸಿ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಒತ್ತು ನೀಡಿತು. ಸಾಹಿತ್ಯ ವಿಜ್ಞಾನದ ಪ್ರಗತಿಯು ವಿಶಾಲವಾದ ಚಿಂತನೆಗಳು ಬೆಳವಣಿಗೆ ದಾರಿಯಾಯಿತು. ಸಾಹಿತ್ಯ ಇಂಗ್ಲಿಷ್, ಜರ್ಮನ್, ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್ ಭಾಷೆಗಳಲ್ಲಿ ಕೃತಿಗಳನ್ನು ರಚಿಸಲಾಯಿತು. ವಿಜ್ಞಾನದ ಪ್ರಗತಿಯು ವಿಶಾಲವಾದ ಚಿಂತನೆಗಳ ಬೆಳವಣಿಗೆಯ ದಾರಿಯಾಯಿತು. ಮಾನವನ ಕುತೂಹಲ ಮತ್ತು ಜ್ಞಾನದಾಹವನ್ನು ಹೆಚ್ಚಿಸಿ ಭೌಗೋಳಿಕ ಅನ್ವೇಷಣೆಗೆ ಕಾರಣವಾಯಿತು. ಇಂಗ್ಲಿಷ್ ಭಾಷೆ, ಇಂಗ್ಲಿಷ್, ಜರ್ಮನ್, ಸ್ಪ್ಯಾನಿಷ್, ಫ್ರೆಂಚ್, ಇಟಾಲಿಯನ್ ಮತ್ತು ಇತರ ಭಾಷೆಗಳು ಅಪಾರ ಬೆಳವಣಿಗೆಯನ್ನು ಕಂಡವು. ಕತ್ತಲೆ ಯುಗ ಅಥವಾ ಆಧುನಿಕ ಯುಗ, ಇಲ್ಲಿ ಅಂಧಕಾರ ಯುಗ ಯುರೋಪ್, ಆಧುನಿಕ ಯುಗದ ಯುರೋಪ್, ದೇವರ ಹೆಸರಿನಲ್ಲಿ ಮೋಸ ಮಾಡಿದ ತಪ್ಪಿಗೆ ಚರ್ಚ್ಗೆ ಹಣ ಕಟ್ಟಿ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು, ಜನರನ್ನು ಗುಲಾಮರಂತೆ ಕಾಣುವುದು ಅಂಧಕಾರ ಯುಗದ ಯುರೋಪ್. ಇಲ್ಲಿ ಆಧುನಿಕ ಕಾಲದ ಯುರೋಪ್, ಪ್ರಶ್ನಿಸುವ ಮನೋಭಾವ, ವಿಚಾರವಂತಿಕೆಯ ಪುಸ್ತಕಗಳನ್ನು ಓದುವುದು, ವೈಜ್ಞಾನಿಕ ಮನೋಭಾವ, ಭೌಗೋಳಿಕ ಅನ್ವೇಷಣೆಯ ಆಲೋಚನೆ. ಇದು ಮೊದಲು ಇಟಲಿ ದೇಶದಲ್ಲಿ ಪ್ರಾರಂಭವಾಯಿತು. ಸರಿ, ಬರಹಗಾರರಿಂದ ಇಂಗ್ಲಿಷ್, ಇಟಾಲಿಯನ್ ಮತ್ತು ಜರ್ಮನ್ ಭಾಷೆಗಳಲ್ಲಿ ಸಾಹಿತ್ಯ ಶ್ರೀಮಂತವಾಯಿತು. ಸರಿ, ಕೃಷಿಕ ಜೀವನವು ವಾಣಿಜ್ಯ ಮತ್ತು ಕೈಗಾರಿಕಾ ಜೀವನದ ವಿಧಾನಗಳಿಗೆ ಸ್ಥಿರಗೊಂಡಿತು. ಸರಿ, ಮಾನವ ಜೀವನಕ್ಕೆ ಸಂಬಂಧಿಸಿದ ಕ್ರಮಗಳು ಒತ್ತು ನೀಡುವ ಪ್ರಯತ್ನ ನಡೆಯಿತು. ಸರಿ, ಪುನರುಜ್ಜೀವನ ಮೊದಲು ಆಫ್ರಿಕಾ ಖಂಡ ದೇಶದಲ್ಲಿ ಕಾಣಿಸಿತು. ತಪ್ಪು, ಈ ಕಾಲದಲ್ಲಿಯೇ ಮುದ್ರಣ ಯಂತ್ರವನ್ನು ಶೋಧಿಸಲಾಯಿತು. ಸರಿ, ಹೊಂದಿಸಿ ಬರೆಯಿರಿ. ಪೆಟ್ರಾರ್ಕ್, ಪುನರುಜ್ಜೀವನದ ಪಿತಾಮಹ. ವಿಲಿಯಂ ಶೇಕ್ಸ್ಪಿಯರ್, ಶತಮಾನದ ಕವಿ, ನಾಟಕಕಾರ. ಲಿಯೋನಾರ್ಡೋ ಡಾವಿಂಚಿ, ಪ್ರಸಿದ್ಧ ಚಿತ್ರಕಾರ. ನ್ಯೂಟನ್, ಗುರುತ್ವಾಕರ್ಷಣೆ ನಿಯಮ ಪರಿಚಯಿಸಿದವರು. ಗೆಲಿಲಿಯೋ, ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತವೆ. ಕೆಪ್ಲರ್ ಗ್ರಹಗಳ ಸುತ್ತ ಸುತ್ತುತ್ತವೆ ಅಂಥೇಳಿ, ಇದು ಗೆಲಿಲಿಯೋ ದೂರದರ್ಶಕ ಯಂತ್ರವನ್ನು ಸಂಶೋಧನೆ ಮಾಡಿದನು. ಕಲಿಕಾ ಹಾಳೆ 8, ಕತ್ತಲೆ ಯುಗ ಮತ್ತು ಆಧುನಿಕ ಯುಗದಲ್ಲಿರುವ ನಾಮಕ್ಕಿಂತ ಆಟ, ಇಲ್ಲಿ ನೀವು ಅದನ್ನು ನೋಡಿಕೊಳ್ಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ಕೊಳ್ತಾ ಧನ್ಯವಾದಗಳು.